ಇವತ್ತೇನು ರಾಜ್ಮಾ ಸೂಪ್ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಹ್ಮ್, ರಾಜ್ಮಾ ಸೂಪ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇವಾಗ ಇದಕ್ಕೆ ಟೊಮೆಟೊ ಹಾಕೋದನ್ನ, ಟೊಮೆಟೊನ ಒಂಚೂರು ಸ್ಲಿಟ್ ಮಾಡಿ ಅದರ ರಸ ಬಿಡ್ಬೇಕಲ್ವಾ, ಅದಕ್ಕೋಸ್ಕರ ಇದೊಂದು ಕ್ಲಿಪ್ಪಿಂಗ್ ಅನ್ನ ಮುಂದೆ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನ ಅದಕ್ಕೆ ಹಾಕ್ಬೇಕು. 4 ಸಣ್ಣ ಸಣ್ಣ ಚೆರಿ ಟೊಮೆಟೋಸ್ ಹಾಕಿದ್ದೀನಿ. ಅಚ್ಚಾ, ಈ ರಾಜ್ಮಾ ಸೂಪ್ ಯಾವಾಗ ಅಂದ್ರೆ ಊಟಕ್ಕೆ ಮೊದಲ ಊಟದ ಹೊಟ್ಟಿಗೋ ಯಾವಾಗ ತಿನ್ಬಹುದು? ಇದು ಇದನ್ನ ನೀವು ಊಟಕ್ಕಿಂತ ಮುಂಚೆ ಸ್ಟಾರ್ಟರ್ ಆಗು ತಗೊಳ್ಬಹುದು. ಅದರಲ್ಲಿ ಬೀಜಗಳು ಕೂಡ ಇರುತ್ತೆ ಬೆಂದಿರೋದು, ಹಾಗೆ ಮತ್ತೆ ಮಧ್ಯಾಹ್ನ ತಗೋಬಹುದು. ಈಗ ನೋಡಿ, ರಾಜ್ಮಾ ಬೀನ್ಸ್ ನ ನೆನೆಸ್ತಾ ಇದ್ದೀನಿ. ಇದನ್ನ 10 ಅವರ್ಸ್ ಆದ್ರೂ ನೆನೆಸಬೇಕು, ಯಾಕಂದ್ರೆ ಇದು ತುಂಬಾ ಗಟ್ಟಿ. ಇವಾಗ ನೋಡಿ ಹೇಗೆ ನೆಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಕೈಯಿಂದ ಮುರಿದ್ರೆ ಮುರಿಬೇಕದು. ಹಾಗೆ ನೆನೆಸಿದಾಗ ನಾವು ಚೆಕ್ ಮಾಡೋದು ನೆಂದಿದೆಯಾ ಅಂತನ್ಬಿಟ್ಟು, ಆರ್ ನೀವು ಬಾಯಲ್ಲಿ ಹಾಕಿ ಕಚ್ಚಿ ನೋಡ್ಬೋದು, ಚೆನ್ನಾಗಿ ಕಚ್ಚಕ್ ಬರಬೇಕು ಅಷ್ಟೇ, ಕಷ್ಟಪಡಬಾರ್ದು. ಈಗ ನೋಡಿ, ಸೋಕ್ ಮಾಡಿರೋದು ಮತ್ತೆ ಇದು ಮಾಡಿರೋದು. ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರಲ್ಲ, ಇದೇನಾ? ಹಾ, ಇದೇ ಕಿಡ್ನಿ ಬೀನ್ಸ್. ಇದಕ್ಕೆ ರಾಜ್ಮಾ ಅಂತ ಹೇಳ್ತಾರೆ ಹಿಂದಿಯಲ್ಲಿ, ಮತ್ತೆ ಕನ್ನಡದಲ್ಲಿ ಕೆಂಪು ಬೀಜ ಅಂತಾನು ಹೇಳ್ತಾರೆ. ಅದ್ರ ಶೇಪ್ ನೋಡ್ಲಿಲ್ವಾ ನೀವು? ಕಿಡ್ನಿ ಹಾಗೆ ಇದೆಯಲ್ಲ. ಇವಾಗ ನೋಡಿ, ನೆನೆಸಿರೋದನ್ನ ನೀರೆಲ್ಲ ತೆಗೆದ್ಬಿಟ್ಟು ಕುಕ್ಕರ್ಗೆ ಹಾಕೊಳ್ಳಿ. ಅಚ್ಚಾ, ಇದು ಕಿಡ್ನಿ ಫಂಕ್ಷನ್ ಒಳ್ಳೇದು ಮಾಡ್ತದೆ? ಏನ್ ಮಾಡ್ತದೆ ಇದು? ಇದು ಕಿಡ್ನಿ ಸ್ಟೋನ್ಸ್ ಗೆ ತುಂಬಾ ಒಳ್ಳೇದು. ಇದು ಕಿಡ್ನಿ ಸ್ಟೋನ್ಸ್ ನ ಫ್ಲಶ್ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡತ್ತೆ, ಮತ್ತೆ ಓವರ್ ಆಲ್ ಕಿಡ್ನಿ ಹೆಲ್ತ್ ಅನ್ನ ಚೆನ್ನಾಗಿರೋ ಹಾಗೆ ನೋಡ್ಕೊಳತ್ತೆ ಇದು. ಮತ್ತೆ ಹಾರ್ಟ್ ಫ್ರೆಂಡ್ಲಿ ಇದು. ಅಲ್ಲ, ರುಚಿ ಇರ್ತದ ಇದು ನೋಡಿದ್ರೆ? ರುಚಿ ಇರುತ್ತೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ಸಿ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ, ಅದಕ್ಕೋಸ್ಕರನೇ. ಮತ್ತೆ ಇದು ನಿಮ್ದು ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ, ಬಿಪಿನ ರೆಗ್ಯುಲೇಟ್ ಮಾಡುತ್ತೆ, ಶುಗರ್ ನ ಕಂಟ್ರೋಲ್ ನಲ್ಲಿಡುತ್ತೆ, ಮತ್ತೆ ಇದು ಡೈಜೆಷನ್ ಚೆನ್ನಾಗಿ ಮಾಡುತ್ತೆ. ಇಟ್ಸ್ ತುಂಬಾ ಒಳ್ಳೇದು ಹೆಲ್ತ್ ಗೆ ಓವರ್ ಆಲ್. ಬೆಳ್ಳುಳ್ಳಿ ಹಾಕಿದ್ರಿಂದ ಒಳ್ಳೇದಾಗಬಹುದು ಅಲ್ವಾ, ರುಚಿ ಆಗ್ಬಹುದು ಅಲ್ವಾ? ಹೌದು ಹೌದು ಹೌದು. ಈಗ ನೋಡಿ, ಕುಕ್ ಮಾಡಕ್ ಇಟ್ಟಿದ್ದೀನಿ. ಹಾ, ಒಂದು ಇಲ್ಲಿ ನೀವು ಕುಕ್ಕರ್ ಗೆ ವಿಶಿಲ್ ಹಾಕಿದ್ರಲ್ಲ, ಎಷ್ಟು ವಿಶಿಲ್ ಓಡಿಸ್ಬೇಕು? ಬಹಳ ಗಟ್ಟಿ ಅಂತ ಕೇಳಿದ್ವಿ ನಾವು. ಇದಕ್ಕೆ ನಾನು ಆಕ್ಚುಲಿ ನಾನು ಯಾವ್ದಕ್ಕೂ ವಿಸಿಲೇ ಕೊಡೋದಿಲ್ಲ, ಖಾಲಿ 20 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಫಸ್ಟ್, ಆಮೇಲಿಂದ ನೋಡಿ ಇವಾಗ ಕುಕ್ ಆಗಿರೋದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ. ಒಂದು ವಿಸಿಲು ಹೊಡಿಲಿಲ್ಲ ನಾನು, ವಿತೌಟ್ ವಿಸಿಲು ಇದು ಇಷ್ಟು ಚೆನ್ನಾಗಿ ಕುಕ್ ಆಗಿ ಬರುತ್ತೆ. ನಾನು ಯಾವ್ದಕ್ಕೂನು ವಿಸಿಲ್ ಹೊಡೆಯೋದಿಲ್ಲ, ಸೀದಾ ಕುಕ್ ಮಾಡೋದು ಅಷ್ಟೇ. ಹಿಸ್ಸಿಂಗ್ ನಾಯ್ಸ್ ಬಂದ ತಕ್ಷಣ ಸ್ಟಾಪ್ ಮಾಡ್ಬಿಡೋದು. ಮತ್ತೆ ಕೆಲವರು ಹೇಳ್ತಾರೆ ಅನ್ನಕ್ಕೆ ಇಷ್ಟು ವಿಸಿಲ್ ಹೊಡಿಸಿ, ಕಡೆಗೆ ಬೇಳೆಗೆ ಇಷ್ಟು ವಿಸಿಲ್ ಹೊಡಿಸಿ, 8 ಹೊಡಿರಿ 10 ಹೊಡಿರಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಯಾಕೆ? ಅದು ಅದು ನೋಡಿ, ಆಕ್ಚುಲಿ ಪ್ರೆಷರ್ ಬಿಲ್ಡಪ್ ಮಾಡಿದ್ಮೇಲೆ ಅದನ್ನ ನಾವು ವಿಸಿಲ್ ಇದು ಹೊಡಿಸೋದು ಏನು ಇದು ಪರ್ಪಸ್? ನಾವೆಲ್ಲ ಪ್ರೆಷರ್ ಹೊರಗೆ ಹಾಕಿದಾಗ ಆಗೋದಿಲ್ವಾ? ಅದ್ರ ಬದಲಾಗಿ ನಾವು 20 ಮಿನಿಟ್ಸ್ ಹಿಸ್ಸಿಂಗ್ ನಾಯ್ಸ್ ಹಿಸ್ಸಿಂಗ್ ಸ್ಟೇಜ್ ಬಂದ್ಮೇಲೆ ಆಫ್ ಮಾಡಿಬಿಟ್ರೆ ಅದು ತನ್ನಿಂದ ತಾನೇ ತುಕ್ಕಾಗಿ ಬರುತ್ತೆ, ಕುಕ್ಕಾಗಿ ಬರುತ್ತೆ, ಯಾಕಂದ್ರೆ ಪ್ರೆಷರ್ ಒಳಗೆ ಉಳಿಯುತ್ತಲ್ವಾ? ಓ, ಬೆಳ್ಳುಳ್ಳಿ ಹಾಕಿದ್ರಿಂದ ಅದು ಸಾರಿನ ಪರಿಮಳ ರುಚಿ ಒಳ್ಳೇದಾಗಬಹುದಲ್ವಾ? ಹೌದು, ಬೆಳ್ಳುಳ್ಳಿ ಹುರಿದು ಹಾಕೋದ್ರಿಂದ ತುಂಬಾ ರುಚಿಕರವಾಗುತ್ತೆ. ಒಂದ್ಸತಿ ತಗೊಳ್ಳೋರು 4 ಸತಿ ತಗೊಂಡು ತಿಂತಾರೆ, ಅಷ್ಟು ಚೆನ್ನಾಗಾಗತ್ತೆ. ನಮ್ಮ ಮೊಮ್ಮಕ್ಕಳು ದಿವಸ ಇದನ್ನೇ ಮಾಡು ಅಂತ ಹೇಳ್ತಾ ಇದಾರೆ, ಎಷ್ಟು ಮಜಾ ಇದೆ ನೋಡಿ. ಲೈಫ್ ಅಲ್ಲಿ ತಿಂದೇ ಇರೋರು ಈಗ ಒಂದ್ಸತಿ ಮಾಡಿದಕ್ಕೆ ದಿವಸ ಇದನ್ನೇ ಮಾಡು ಅಂತ ಹೇಳ್ತಿದ್ದಾರೆ. ಅದರಿಂದ ಇದು ಬೆಳ್ಳುಳ್ಳಿ ಹಾಕೋದ್ರಿಂದ ಬೆಳ್ಳುಳ್ಳಿ ಕೂಡ ನಿಮ್ಗೆ ಬಿಪಿ ರೆಗ್ಯುಲೇಟ್ ಮಾಡ್ಲಿಕ್ಕೆ ಹಾರ್ಟ್ ಫ್ರೆಂಡ್ಲಿ ಅಲ್ಲ ಅಲ್ವಾ, ಸೊ ಡಬಲ್ ಎಫೆಕ್ಟ್ ಇರುತ್ತೆ ರಾಜ್ಮಾದು ಮತ್ತೆ ಬೆಳ್ಳುಳ್ಳಿದು. ಹಾಗೆ ಇವಾಗ ನೋಡಿ, ಅದು ಬೆಳ್ಳುಳ್ಳಿ ಹುರಿಯೋದು ತೋರಿಸ್ತಾ ಇದ್ದೀನಿ. ಎಣ್ಣೆ ಹಾಕಿ 1/4 ಟೀಸ್ಪೂನ್, ನೀವು ಬೇಕಾದ್ರೆ ತುಪ್ಪನು ಯೂಸ್ ಮಾಡ್ಕೋಬಹುದು. ಮತ್ತೆ ಅದಕ್ಕೆ ನಾನು 3 ಬೆಳ್ಳುಳ್ಳಿನ, ಇಲ್ಲಿ ತುಂಬಾ ದೊಡ್ಡ ದೊಡ್ಡದು ಸಿಗೋದು ನಮ್ ಕಡೆ, ಆದ್ರೆ ನಾವು 1-8 ಪಾಡ್ ಆದ್ರೂ ಹಾಕ್ಬೇಕಾಗತ್ತೆ. ನಾನು 3 ಮೂರ್ನ ಅದ್ರಲ್ಲಿ ಮಿನ್ಸ್ ಮಾಡ್ಬಿಟ್ಟು ಸಪೂರ ಸಣ್ಣ ಮಿನ್ಸ್ ಮಾಡಿ ಹಾಕಿದ್ದೀನಿ. ಅದನ್ನ ಇವಾಗ ಕ್ರಿಸ್ಪಿ ಆಗೋತಂಗ, ಲೈಟ್ ಬ್ರೌನ್ ಆಗೋತಂಗ ಸಣ್ಣ ಉರಿನಲ್ಲಿ ಇಟ್ಕೊಂಡು ಅದನ್ನ ಹುರ್ಕೋಬೇಕಾಗತ್ತೆ. ನೀವು ಅಲ್ಲಿ ಕಾಸ್ಟ್ ಐರನ್ ಏನೋ ಯೂಸ್ ಮಾಡಿದೀರಿ, ಅಲ್ಯೂಮಿನಿಯಂ ಯೂಸ್ ಮಾಡಿದ್ರೆ ಏನಾಗ್ತದೆ ಪಾತ್ರೆ? ನಾನು ಅಲ್ಯೂಮಿನಿಯಂ ಯೂಸ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ. ಇದರಲ್ಲಿ ಕಾಸ್ಟ್ ಐರನ್ ನಲ್ಲಿ ನೀವು ಫ್ರೈ ಮಾಡೋದ್ರಿಂದ ನಮ್ಗೆ ಐರನ್ ಕೂಡ ಸಿಗತ್ತಲ್ವಾ. ಈ ರಾಜ್ಮಾ ಸೂಪು ಕಿಡ್ನಿಗ್ ಮಾತ್ರ ಅಲ್ಲ, ಥೈರಾಯ್ಡ್ ಪೇಷಂಟ್ಸ್ ಗೆ ಕೂಡ ತುಂಬಾ ಒಳ್ಳೇದು. ಇಟ್ಸ್ ವೆರಿ ವೆರಿ ಗುಡ್. ವಾರಕ್ಕೆ 2 ದಿವಸ ತಗೊಂಡ್ರು ಪರವಾಗಿಲ್ಲ ಇದು ಸೂಪ್ ನ ತಗೋಬೇಕು. ಇವಾಗ ನೋಡಿ, ಸ್ವಲ್ಪ ಕ್ರಶ್ ಮಾಡ್ತಾ ಇದ್ದೀನಿ. ಯಾಕೆ ಅದು ಗಟ್ಟಿ ಇದೆ ಅಂತ? ಅಲ್ಲ ಅಲ್ಲ ಅಲ್ಲ, ಅದು ಸ್ವಲ್ಪ ಅದ್ರದ್ದು ರಸ ಚೆನ್ನಾಗಿ ಬಿಡ್ಲಿ, ಸ್ವಲ್ಪ ಥಿಕ್ ಆಗ್ಲಿ ಅಂತ. ನಾನಿಲ್ಲಿ ಕಾರ್ನ್ ಫ್ಲೋರ್ ಎಲ್ಲ ಏನು ಯೂಸ್ ಮಾಡ್ಲಿಲ್ಲ, ಅದರಿಂದ ಇದ್ರದ್ದೇ ರಸ ಸ್ವಲ್ಪ ದಪ್ಪ ಆಗ್ಲಿ ಅಂತ ಅಂದ್ಬಿಟ್ಟು ಹಾಗೆ ಮಾಡಿದೀನಿ. ಈಗ ಅದ್ರ ಬೆಳ್ಳುಳ್ಳಿ ಹುರಿದಿರೋದನ್ನೆಲ್ಲ ಹಾಕೊಳ್ಳಿ. ಅದಕ್ಕೆ ರೆಡ್ ಚಿಲ್ಲಿ ಇದೆಯಲ್ಲ, ಅದ್ರ ಜೊತೆನೆ ಅದು ಹಾಕಿದ್ದೀನಿ, ಯಾಕಂದ್ರೆ ಅದರದ್ದೇ ಅದಕ್ಕೆ ಒಂದು ಸ್ವಲ್ಪ ಹೌದ ಅಲ್ವಾ ಅಂತ ಖಾರ ಸಿಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಕೂಡ ಬೆಂದ್ ಬಂದ್ಬಿಡ್ತು, ಇವಾಗ ಬೆಳ್ಳುಳ್ಳಿ ಹಾಕಿದಿವಲ್ಲ ಅದ್ರದ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಟು ಬರುತ್ತೆ. ಒಂದು 2 ನಿಮಿಷ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಕುದಿಸ್ಬೇಕು. ಈಗ ನೋಡಿ, ರೆಡಿ ಆಯ್ತು, ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೀನಿ.
ಈಗ ಈ ಬೆಳ್ಳುಳ್ಳಿನ ಹಾಕೊಳ್ಳಿ ಅದಕ್ಕೆ, ಹುರಿದಿರೋ ಬೆಳ್ಳುಳ್ಳಿ ಮತ್ತೆ ರೆಡ್ ಚಿಲ್ಲಿನ ಹಾಕೊಳ್ಳಿ ಅದಕ್ಕೆ, ಅದನ್ನ ಟಾಪ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡ್ರೆ ಅದೊಂದು ಅಡಿಷನಲ್ ಆಗತ್ತೆ ಮತ್ತೆ ಥಮ್ಸಪ್ ಕೊಡತ್ತೆ. ರೆಡ್ ಇದು ಪೆಪ್ಪರ್ ಪೌಡರ್ ಕೂಡ ಜೀರ್ಣಕ್ಕೆ ಒಳ್ಳೇದಲ್ವಾ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಟಾಪ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರಿಂದ ರುಚಿನೂ ಆಗ್ಬೋದಲ್ಲ, ರುಚಿನೂ ಆಗತ್ತೆ ಚಂದಾನೂ ಕಾಣತ್ತೆ. ಮತ್ತೆ ಅದಕ್ಕೆ ಬೆಣ್ಣೆ ಯಾವತ್ತೂ ಸೂಪಿಗೆ ಒಂದು ಹಾಕೊಳ್ಳೇಬೇಕಲ್ವಾ, ಒಂದ್ ಡ್ಯಾಶ್ ಆಫ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಣ್ಣೆ ಹಾಕಿ ಮಾಡಿದ್ದೀನಿ. ಮತ್ತೆ ನೋಡಿ, ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.